ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾಣಾ ಚಾಂಪಿಯನ್ ಸ್ನೇಹಿತರೆ ಈ ವಿಡಿಯೋದಲ್ಲಿ ಟ್ವೆಂಟಿ ಸೆಕೆಂಡ್ ಜೂನ್ದು ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡೋಣ ಸೊ ಬನ್ನಿಗಳರೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಚ್ ಮಲ್ಟಿನ್ಯಾಷನಲ್ ಕಂಪ್ನಿ ಹ್ಯಾಸ್ ಬಿಕಮ್ ಡೆಬ್ ಫ್ರೀ ಕಂಪ್ನಿ ಯಾವ ಬಹುರಾಷ್ಟ್ರೀಯ ಕಂಪ್ನಿ ಸಾಲ ಮುಕ್ತ ಕಂಪ್ನಿ ಆಗಿದೆ ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ರಿಲಯನ್ಸ್ ಇಂಡಸ್ಟ್ರೀಸ್ ಜಾಗತಿಕ ತಂತ್ರಜ್ಞಾನ ಹೂಡಿಕೆದಾರರ ಹೂಡಿಕೆಯ ಮೂಲಕ ಕೇವಲ ಎರಡು ತಿಂಗಳಲ್ಲಿ ಒನ್ ಲ್ಯಾಕ್ ಸಿಕ್ಸ್ಟಿ ಏಟ್ ತೌಸಂಡ್ ಏಟ್ ಹಂಡ್ರೆಡ್ ಅಂಡ್ ಏಯ್ಟೀನ್ ಕೋಟಿ ರೂಪಾಯಿಗಳನ್ನು ಸಂಗ್ರಹಿಸಿದ್ದರಿಂದ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಸಾಲ ಮುಕ್ತ ಕಂಪನಿ ಆಗಿದೆ ರಿಲಯನ್ಸ್ ಇಂಡಸ್ಟ್ರೀಸ್ ಚೇರ್ಮನ್ ಸ್ನೇಹಿತರೆ ಮುಕೇಶ್ ಅಂಬಾನಿ ಆ್ಯಂಡ್ ರಿಲಯನ್ಸ್ ಇಂಡಸ್ಟ್ರೀಸ್ದು ಹೆಡ್ ಕ್ವಾರ್ಟರ್ಸ್ ಮುಂಬೈನಲ್ಲಿದೆ ಅಂಡ್ ಸ್ನೇಹಿತರೆ ಮುಖೇಶ್ ಅಂಬಾನಿಯವರು ಅವರು ಫೋರ್ಸ್ ಎರಡ್ ಸಾವಿರದ ಇಪ್ಪತ್ತರ ಬಿಲಿಯರ್ ಪಟ್ಟಿಯಲ್ಲಿ ಸೆವೆಂಟೀನ್ ಹದಿನೇಳನೇ ಸ್ಥಾನದಲ್ಲಿದ್ದಾರೆ ಸೊ ರಿಲಯನ್ಸ್ ಇಂಡಸ್ಟ್ರೀಸ್ ಇವಾಗ ಡೆಫ್ಟ್ ಫ್ರೀ ಕಂಪ್ನಿ ಆಗಿದೆ ವಾಟ್ ಈಸ್ ದ ಥೀಮ್ ಆಫ್ ಇಂಟರ್ನ್ಯಾಷನಲ್ ಡೇ ಆಫ್ ಯೋಗ ಟ್ವೆಂಟಿ ಟ್ವೆಂಟಿ ಎರಡು ಸಾವಿರ ಇಪ್ಪತ್ತರ ಯೋಗ ಇಂಟರ್ನ್ಯಾಷನಲ್ ಡೇ ಏನು ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಯೋಗ ಅಟ್ ಹೋಮ್ ಅಂಡ್ ಯೋಗ ವಿತ್ ಫ್ಯಾಮಿಲಿ ಯೋಗ ಅಟ್ ಹೋಮ್ ಅಂಡ್ ಯೋಗ ವಿತ್ ಫ್ಯಾಮಿಲಿ ಯೋಗ ಅಭ್ಯಾಸದಿಂದ ಆಗುವ ಪ್ರಯೋಜನಗಳ ಬಗ್ಗೆ ಜಾಗತಿಕವಾಗಿ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಜೂನ್ ಇಪ್ಪತ್ತೊಂದರಂದು ಇಂಟರ್ನ್ಯಾಷನಲ್ ಯೋಗ ಡೇ ಅನ್ನು ಆಚರಿಸಲಾಗುತ್ತದೆ ಆರೋಗ್ಯವನ್ನು ಸುಧಾರಿಸುವುದು ಮತ್ತು ಜನರಿಗೆ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸುವುದು ಈ ದಿನದ ಮುಖ್ಯ ಉದ್ದೇಶವಾಗಿದೆ ಎಂಥ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತರ ಇಂಟರ್ನ್ಯಾಷನಲ್ ಯೋಗ ಡೇದು ಟೀಮ್ ಯೋಗ ಎಟ್ ಹೋಮ್ ಆ್ಯಂಡ್ ಯೋಗ ಎಟ್ ಫ್ಯಾಮಿಲಿ ಎನ್ ಸ್ನೇಹಿತರೆ ಲೆವೆನ್ ಡಿಸೆಂಬರ್ ಟೂ ತೌಸಂಡ್ ಫೋರ್ಟೀನ್ ರಂದು ಯು ಎನ್ ಜಿ ಎ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ಜೂನ್ ಇಪ್ಪತ್ತೊಂದನ್ನು ಅಂತಾರಾಷ್ಟ್ರೀಯ ಯೋಗ ದಿನವೆಂದು ಘೋಷಿಸಿತು ಇಂಪಾರ್ಟೆಂಟ್ ಸ್ನೇಹಿತರೆ ಇದು ಫಸ್ಟ್ ಸೋಲಾರ್ ಎಕ್ಲಿಪ್ಸ್ ಆಫ್ ಟ್ವೆಂಟಿ ಟ್ವೆಂಟಿ ಟು ಪ್ಲೇಸ್ ಆನ್ ವಿಚ್ ಡೇಟ್ ಸೂರ್ಯಗ್ರಹಣಿತು ಉತ್ತರ ಜೂನ್ ಇಪ್ಪತ್ತರ ಮೊದಲ ಸೂರ್ಯಗ್ರಹಣವು ಬೇಸಿಗೆಯ ಅಯನ ಸಂಕ್ರಾಂತಿ ಎಂದು ನಡೆಯಿತು ಇದು ಉತ್ತರ ಗೋಳಾರ್ಧದಲ್ಲಿ ನಾರ್ದನ್ ಎಮಿಸ್ಫಿಯರ್ ಅಲ್ಲಿ ಅತಿ ಉದ್ದದ ದಿನವಾಗಿದೆ ಲಾಂಗೆಸ್ಟ್ ಡೇ ಎನ್ ಸ್ನೇಹಿತರೆ ಅಪರೂಪದ ಆಕಾಶ ಘಟನೆಯಾಗಿದೆ ವಾರ್ಷಿಕ ಸೂರ್ಯಗ್ರಹಣ ಇದನ್ನು ಅಗ್ನಿಗ್ರಹಣದ ಉಂಗುರ ಎಂದು ಜನಪ್ರಿಯವಾಗಿ ಕರೆಯಲಾಗುತ್ತದೆ ಎನ್ ಸ್ನೇಹಿತರೆ ಜೂನ್ ರಂದು ಗೋಚರಿಸಿತು ಸೋಲಾರ್ ಎಕ್ಲಿಪ್ಸ್ ಚಂದ್ರನು ಭೂಮಿ ಮತ್ತು ಸೂರ್ಯನ ನಡುವೆ ಹಾದು ಹೋದಾಗ ಸೂರ್ಯಗ್ರಹಣ ಸಂಭವಿಸುತ್ತದೆ ವಿಚ್ ಕಂಟ್ರಿ ವಿಲ್ ಪ್ರೊವೈಡ್ ಅ ಲೋನ್ ಆಫ್ ಟೂ ಹಂಡ್ರೆಡ್ ಮಿಲಿಯನ್ ಯೂರೋಸ್ ಟು ಇಂಡಿಯಾ ಟು ಸಪೋರ್ಟ್ ದಲ್ಲಿ ಕೋವಿಡ್ ರೆಸ್ಪಾನ್ಸ್ ದೆಲ್ಲಿಯ ಕೋವಿಡ್ ಪ್ರತಿಕ್ರಿಯೆಯನ್ನು ಬೆಂಬಲಿಸಲು ಯಾವ ದೇಶವು ಭಾರತಕ್ಕೆ ಟೂ ಹಂಡ್ರೆಡ್ ಮಿಲಿಯನ್ ಯೂರೋಗಳಷ್ಟು ಸಾಲವನ್ನು ನೀಡುತ್ತದೆ ಉತ್ತರ ಸ್ನೇಹಿತರೆ ಆಪ್ಷನ್ ಫ್ರಾನ್ಸ್ ದೇಶ ಕೋವಿಡ್ ಪ್ರತಿಕ್ರಿಯೆಯನ್ನು ಬೆಂಬಲಿಸಲು ಫ್ರಾನ್ಸ್ ಮತ್ತು ಭಾರತ ಜೂನ್ ಹದಿನೆಂಟರಂದು ಟೂ ಹಂಡ್ರೆಡ್ ಮಿಲಿಯನ್ ಯೂರೋಗಳಷ್ಟು ಒಪ್ಪಂದಕ್ಕೆ ಸಹಿ ಹಾಕಿದವು ಎಂಡ್ ಸ್ನೇಹಿತರೆ ಈ ಸಾಲದ ಮೂಲಕ ಕೋವಿಡ್ ನೈನ್ಟೀನ್ ಬಿಕ್ಕಟ್ಟಿನ ಹಿನ್ನೆಲೆಯಲ್ಲಿ ದೇಶದ ಅತ್ಯಂತ ದುರ್ಬಲ ಜನರನ್ನು ಬೆಂಬಲಿಸಲು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಸಾಮರ್ಥ್ಯವನ್ನು ಹೆಚ್ಚಿಸಲು ಫ್ರಾನ್ಸ್ ಭಾರತದೊಂದಿಗೆ ಕೆಲಸ ಮಾಡುತ್ತದೆ ಫ್ರಾನ್ಸ್ ಬಗ್ಗೆ ನೋಡೋದಾದರೆ ಸ್ನೇಹಿತರೆ ಫ್ರಾನ್ಸು ಕ್ಯಾಪಿಟಲ್ ಸ್ನೇಹಿತರೆ ಪ್ಯಾರಿಸ್ ಫ್ರಾನ್ಸು ಕರೆನ್ಸಿ ಯುರೋ ಆ್ಯಂಡ್ ಫ್ರಾನ್ಸು ಪ್ರೆಸಿಡೆಂಟ್ ಸ್ನೇಹಿತರೆ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ Who was appointed as the chairman of National Institute of Public Finance and Policy? National Institute of Public Finance and Policy ना अध्यक्ष रागे यार अनु नेम इसे लाइट हो? देखे उत्तर सेंट्रे ऑप्शन ए उजीत पटेल National Institute ಆಫ್ ಪಬ್ಲಿಕ್ ಫೈನಾನ್ಸ್ ಆ್ಯಂಡ್ ಪಾಲಿಸಿ ಎರಡು ಸಾವಿರದ ಇಪ್ಪತ್ತರ ಜೂನ್ ಇಪ್ಪತ್ತೆರಡರಿಂದ ಪ್ರಾರಂಭವಾಗುವ ನಾಲ್ಕು ವರ್ಷಗಳ ಅವಧಿಗೆ ಮಾಜಿ ಆರ್ ಬಿ ಐ ರಿಸರ್ವ್ ಬ್ಯಾಂಕ್ ಗವರ್ನರ್ ಡಾಕ್ಟರ್ ಊರ್ಜಿತ್ ಪಟೇಲ್ ಅವರನ್ನು ಅದರ ಅಧ್ಯಕ್ಷನಾಗಿ ನೇಮಿಸಿತು ಎಂಟ್ ಸ್ನೇಹಿತರೆ ನವೆಂಬರ್ ಒನ್ ಟೂ ತೌಸಂಡ್ ಫೋರ್ಟೀನ್ ರಂದು ಅಧಿಕಾರ ವಹಿಸಿಕೊಂಡ ವಿಜಯ್ ಕೇಲ್ಕರ್ ಅವರ ಸ್ಥಾನವನ್ನು ಉರ್ಜಿತ್ ಪಟೇಲ್ ಅವರು ವಹಿಸಲಿದ್ದಾರೆ ಎಂಟ್ ಸ್ನೇಹಿತರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಪಬ್ಲಿಕ್ ಫೈನಾನ್ಸ್ ಆ್ಯಂಡ್ ಪಾಲಿಸಿ ಭಾರತದ ಹಣಕಾಸು ಸಚಿವಾಲಯದ ಅಡಿಯಲ್ಲಿ ಆಟೋನಮಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಆಗಿದೆ ಸ್ವಯುತ ಸಂಶೋಧನಾ ಸಂಸ್ಥೆಯಾಗಿದೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಪಬ್ಲಿಕ್ ಫೈನಾನ್ಸ್ ಆ್ಯಂಡ್ ಪಾಲಿಸಿದು ಸ್ಥಾಪನೆ ನೈನ್ಟೀನ್ ಸೆವೆಂಟಿ ಸಿಕ್ಸ್ನಲ್ಲಿ ಆಗಿದೆ ಇದ್ದು ಹೆಡ್ ಕ್ವಾರ್ಟರ್ಸ್ ನವದೆಹಲಿಯಲ್ಲಿದೆ ವಿಚ್ ಕಂಟ್ರಿ ಹ್ಯಾಸ್ ರೀಸೆಂಟ್ಲಿ ಜಾಯಿಂಡ್ ಇಂಟರ್ನ್ಯಾಷನಲ್ ಇನಿಶಿಯೇಟಿವ್ ಗ್ಲೋಬಲ್ ಪಾರ್ಟ್ನರ್ಶಿಪ್ ಫಾರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಸ್ ಇಟ್ಸ್ ಫೌಂಡಿಂಗ್ ಮೆಂಬರ್ ಯಾವ ದೇಶವು ಇತ್ತೀಚೆಗೆ ಅಂತಾರಾಷ್ಟ್ರೀಯ ಉಪಕ್ರಮ ಗ್ಲೋಬಲ್ ಪಾರ್ಟ್ನರ್ಶಿಪ್ ಫಾರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದರ ಸ್ಥಾಪಕ ಸದಸ್ಯರಾಗಿ ಸೇರಿಕೊಂಡಿದೆ ಇದಕ್ಕೆ ಉತ್ತರ ಸೇತ್ರೆ ಆಪ್ಷನ್ ಡಿ ಇಂಡಿಯಾ ಭಾರತವು ತನ್ನ ಸಂಸ್ಥಾಪಕ ಸದಸ್ಯರಾಗಿ ಅಂತಾರಾಷ್ಟ್ರೀಯ ಮತ್ತು ಬಹುಪಾಲುದಾರರ ಉಪಕ್ರಮ ಗ್ಲೋಬಲ್ ಪಾರ್ಟ್ನರ್ಶಿಪ್ ಫಾರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಸೇರಿತು ಗ್ಲೋಬಲ್ ಪಾರ್ಟ್ನರ್ಶಿಪ್ ಫಾರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾನವ ಉಪಕ್ರಮಗಳು ನಾವೀನ್ಯತೆ ಮತ್ತು ಆರ್ಥಿಕ ಬೆಳವಣಿಗೆಯಲ್ಲಿ ಆಧಾರಿತವಾದ ಕೃತಕ ಬುದ್ಧಿಮತ್ತೆಯ ಜವಾಬ್ದಾರಿಯುತ ಅಭಿವೃದ್ಧಿಯು ಮತ್ತು ಬಳಕೆಗೆ ಮಾರ್ಗದರ್ಶನ ನೀಡುವ ಉದ್ದೇಶವನ್ನು ಈ ಜಾಗತಿಕ ಉಪಕ್ರಮ ಹೊಂದಿದೆ ನೆಕ್ಸ್ಟ್ ಸ್ನೇಹಿತರೆ ಎಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಂಬಂಧಿತ ಆದ್ಯತೆಗಳು ಕುರಿತು ಸಂಶೋಧನೆ ಮತ್ತು ಅನ್ವಯಿಕೆ ಚಟುವಟಿಕೆಗಳಿಗೆ ಇದು ಬೆಂಬಲ ನೀಡುತ್ತದೆ ಮರ್ತ್ಯಪುರರೆ ಜಮರಾಜ್ a short film has won an award in covid 19 international film festival 2020 in which state the short film was produced ಮರ್ತ್ಯಪುರರೆ ಜಮರಾಜ್ ಕಿರುಚಿತ್ರವು covid 19 ಅಂತಾರಾಷ್ಟ್ರೀಯ ಚಲನಚಿತ್ರಾತ್ 2020 ರಲ್ಲಿ ಪ್ರಶಸ್ತಿಯನ್ನು ಗೆದ್ದಿದೆ ಸ್ನೇಹಿತರೆ ಈ ಶಾರ್ಟ್ ফিল্ম ಯಾವ ರಾಜ್ಯದಲ್ಲಿ ನಿರ್ಮಿಸಲಾಯಿತು ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ 오디ಶಾ ಒಡಿಶಾ ಗಾಂಜಾಮ್ ಜಿಲ್ಲೆಯ ಅಂಕುಶ್ಪುರ್ ಹಳ್ಳಿಯ ಗುಂಪೊಂದು ನಿರ್ಮಿಸಿದ ಶಾರ್ಟ್ ಫಿಲ್ಮ್ ಕಿರುಚಿತ್ರವಾದ ಮರ್ತಾಪುರ ರೇ ಜಮರಾಜ್ ಕೋವಿಡ್ ನೈನ್ಟೀನ್ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಎರಡು ಸಾವಿರದ ಇಪ್ಪತ್ತರಲ್ಲಿ ವಿಶೇಷ ತೀರ್ಪುಗಾರರ ಪ್ರಶಸ್ತಿಯನ್ನು ಗೆದ್ದಿದೆ ಎನ್ ಸ್ನೇಹಿತರೆ ಒಡಿಯಾದಲ್ಲಿನ ಹದಿಮೂರು ನಿಮಿಷಗಳ ಕಿರುಚಿತ್ರವು ಶಾರ್ಟ್ ಫಿಲ್ಮ್ ಹಾಸ್ಯದ ಮೂಲಕ ಕೊರೊನಾ ವೈರಸ್ ಹರಡುವುದನ್ನು ಪರೀಕ್ಷಿಸಲು ತಡೆಗಟ್ಟುವ ಕ್ರಮಗಳ ಬಗ್ಗೆ ಗ್ರಾಮೀಣ ಪ್ರದೇಶಗಳಲ್ಲಿ ಜಾಗೃತಿ ಮೂಡಿಸಲು ಪ್ರಯತ್ನಿಸುತ್ತದೆ ಎನ್ ಸ್ನೇಹಿತರೆ ಕಿರುಚಿತ್ರಗಳ ಆನ್ಲೈನ್ ಉತ್ಸವ ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕವನ್ನು ಕೇಂದ್ರೀಕರಿಸಿದೆ ನೇಮದ ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಹೂ ಹಾಸ್ ಗಾಟ್ ಒನ್ ಇಯರ್ ಎಕ್ಸ್ಟೆನ್ಷನ್ ರೀಸೆಂಟ್ಲಿ ಇತ್ತೀಚೆಗೆ ಒಂದು ವರ್ಷದ ವಿಸ್ತರಣೆ ಪಡೆದ ಭಾರತದ ಅಟಾರ್ನಿ ಜನರಲ್ ಅನ್ನು ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಕೆ ಕೆ ವೇಣುಗೋಪಾಲ್ ಅಟಾರ್ನಿ ಜನರಲ್ ಕೆ ಕೆ ವೇಣುಗೋಪಾಲ್ ಅವರು ದೇಶದ ಉನ್ನತ ಕಾನೂನು ಅಧಿಕಾರಿಯಾಗಿ ಇನ್ನೂ ಒಂದು ವರ್ಷ ವಿಸ್ತರಿಸಲು ಒಪ್ಪಿದ್ದಾರೆ ಎನ್ ಸ್ನೇಹಿತರೆ ಕೆಕೆ ವೇಣುಗೋಪಾಲ್ ಅವರನ್ನು ಜೂನ್ ಮೂವತ್ತು ಎರಡು ಸಾವಿರದ ಹದಿನೇಳರಂದು ಅಟಾರ್ನಿ ಜನರಲ್ ಆಗಿ ನೇಮಿಸಲಾಯಿತು ಭಾರತದ ಸಿಎಜಿ ಸ್ನೇಹಿತರೆ ಪ್ರಸ್ತುತ ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ರಾಜೀವ್ ಮೆಹರ್ಷಿ ಎನ್ ಸ್ನೇಹಿತರೆ ಭಾರತದ ಪ್ರಸ್ತುತ ಸಾಲಿಸಿಟರ್ ಜನರಲ್ ಆಫ್ ಇಂಡಿಯಾ ತುಷಾರ್ ಮೆಹ್ತಾ एंड भारत अटॉर्नी जनरल स्ने के के वेणुगोपाल इंपॉर्टेंट स्ने Who among the following has become the first observant Sikh to graduate from U.S. Military Academy? E. Kalaganu Rally, U.S. Military Academy in the Padvi Pada, Modala, first observant Sikh Yaro. ಉತ್ತರ ಸ್ನೇತ್ರ ಆಪ್ಷನ್ ಬಿ ಅನ್ಮೋಲ್ ನಾರಂಗ್ ಅನ್ಮೋಲ್ ನಾರಂಗ್ ಹ್ಯಾಸ್ ಬಿಕಮ್ ದ ಫಸ್ಟ್ ಸಿಕ್ ಟು ಗ್ರಾಜ್ಯುಯೇಟ್ ಫ್ರಾಮ್ ಯು ಎಸ್ ಮಿಲಿಟರಿ ಅಕಾಡೆಮಿ ಸ್ನೇಹಿತರೆ ಕ್ವಶನ್ಗೆ ಆನ್ಸರ್ಸ್ ಚೆಕ್ ಮಾಡಿ ಫಸ್ಟ್ ಇರೋದು ವಿಚ್ ಸ್ಟೇಟ್ ಹ್ಯಾಸ್ ಮಾಸ್ ಡೇ ಆನ್ ಜೂನ್ ಏಟೀನ್ ಜೂನ್ ಹದಿನೆಂಟರಂದು ಯಾವ ರಾಜ್ಯ ಮಾಸ್ ಡೇ ಅನ್ನು ಆಚರಿಸಿದೆ ಉತ್ತರ ಸ್ನೇಹಿತರೆ ಕರ್ನಾಟಕ ಸೆಕೆಂಡ್ ಕ್ವಶನ್ ಸ್ನೇಹಿತರೆ ವಾಟ್ ಇಸ್ ದ ರ್ಯಾಂಕ್ ಆಫ್ ಇಂಡಿಯಾ ಇನ್ ವರ್ಲ್ಡ್ ಕಾಂಪಿಟೇಟಿವ್ನೆಸ್ ಇಂಡೆಕ್ಸ್ ಟ್ವೆಂಟಿ ಟ್ವೆಂಟಿ ವಿಶ್ವ ಸ್ಪರ್ಧಾತ್ಮಕತೆ ಸೂಚ್ಯಾಂಕರಲ್ಲಿ ಭಾರತ ಯಾವ ಸ್ಥಾನದಲ್ಲಿದೆ ಉತ್ತರ ಕ್ವಶನ್ ಆಫ್ ದ ಡೇ ನೋಡಿ ಸ್ನೇಹಿತರೆ ಫಸ್ಟ್ ಕ್ವೆಶನ್ ಇರೋದು ವಾಟ್ ಇಸ್ ದ ಥೀಮ್ ಆಫ್ ಇಂಟರ್ನ್ಯಾಷನಲ್ ಡೇ ಆಫ್ ಯೋಗ ಟ್ವೆಂಟಿ ಟ್ವೆಂಟಿ ಯೋಗ ಇಂಟರ್ನ್ಯಾಷನಲ್ ಡೇ ದು ಥೀಮ್ ಏನು ಸೆಕೆಂಡ್ ಕ್ವಶನ್ ಹೂ ವಸ್ ಅಪಾಯಿಂಟೆಡ್ ಆಸ್ ಅ ಚೇರ್ಮನ್ ಆಫ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಪಬ್ಲಿಕ್ ಫೈನಾನ್ಸ್ ಅಂಡ್ ಪಾಲಿಸಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಪಬ್ಲಿಕ್ ಫೈನಾನ್ಸ್ ಅಂಡ್ ಪಾಲಿಸಿನ ಅಧ್ಯಕ್ಷರಾಗಿ ಯಾರನ್ನು ನೇಮಿಸಲಾಯಿತು ಸ್ನೇಹಿತರೆ ಎರಡು ಕ್ವಶನ್ಗೆ ಆನ್ಸರ್ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ